ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಗವಂತ ಕೃಷ್ಣ ಪರಮಾತ್ಮನು ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಎಷ್ಟೋ ಅದ್ಭುತ ಸಂದೇಶಗಳಿಂದ ನಮ್ಮ ಮನಸ್ಸಿಗೆ ಧೈರ್ಯ ನೀಡುವ ಸಂದೇಶಗಳನ್ನು ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಹಾಗೆ ನೀವು ಕೂಡ ನಿಮ್ಮ ಮನಸ್ಸು ನಿಯಂತ್ರಣ ಕಳೆದುಕೊಂಡಾಗ ಅಥವಾ ಮನಸ್ಸು ನೊಂದಾಗ, ಭಾರವಾದಾಗ ಇಂತಹ ಅದ್ಭುತ ನುಡಿಗಳನ್ನು ಕೇಳಿ ಆ ನೋವುಗಳನ್ನು ಮರೆಯುವುದಕ್ಕೆ ಪ್ರಯತ್ನ ಮಾಡಿ. ಆಗ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ನೆಮ್ಮದಿಯೂ ಸಿಗುತ್ತದೆ, ಮತ್ತು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಹೊಸದನ್ನು ಮಾಡುವುದಕ್ಕೆ ಉತ್ಸಾಹ ಸ್ಫೂರ್ತಿಯೂ ದೊರೆಯುತ್ತದೆ. ಈ ಜೀವನವೇ ಹೀಗೆ, ಬದುಕುವುದು ಗೊತ್ತಿರುವವರಿಗೆ ಜೀವನ ಸರಿ ಇರುವುದಿಲ್ಲ, ಜೀವನ ಸರಿ ಇರುವವರಿಗೆ ಬದುಕುವ ದಾರಿಯೇ ತಿಳಿದಿರುವುದಿಲ್ಲ. ನಮ್ಮ ಸಮಸ್ಯೆಗಳಿಗೆ ನಮ್ಮ ಪರಿಹಾರವೆಂದರೆ ಮೌನ. ಮೌನದ ಆನಂದ ತುಂಬ ಉತ್ತಮ. ಹೌದು, ಸದಾ ಒತ್ತಡದಲ್ಲಿ ಬದುಕುತ್ತಿರುವ ಜನರಿಗೆ ಯಾವುದಕ್ಕೂ ಸಮಯವೇ ಇರುವುದಿಲ್ಲ. ಯಾರನ್ನಾದರೂ ಕೇಳಿ, ನನಗೆ ಬಿಡುವಿಲ್ಲ, ಸಮಯವಿಲ್ಲ ಅಂತಲೇ ಹೇಳುತ್ತಾರೆ. ಮಾಡುವ ಕೆಲಸ ರಾಶಿಗಟ್ಟಲೆ ಇದ್ದರೂ ಕೊರಗುತ್ತಾರೆ. ಸಮಸ್ಯೆಗಳ ಸರಮಾಲೆಯಲ್ಲೇ ಜೀವನ ನಡೆಸುತ್ತಾರೆ. ಜೀವನೋತ್ಸಾಹ ಕಳೆದುಕೊಂಡವರಂತೆ ವರ್ತಿಸುತ್ತಾರೆ. ಅಯ್ಯೋ, ನನಗೆ ಆ ಕೆಲಸ ಈ ಕೆಲಸ ಎಂದು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತುತ್ತಾರೆ. ಹೋಗಲಿ, ನೀವು ಏನು ಸಾಧನೆ ಮಾಡಿದ್ದೀರಾ ಎಂದು ಕೇಳಿದರೆ ಅದರಲ್ಲೂ ಅವರಿಗೆ ಉತ್ತಮ ಉತ್ತರ ಇರುವುದಿಲ್ಲ. ಮಾತು ಮಾತು ಮಾತು, ಕೃತಿ ಮಾತ್ರ ಸೊನ್ನೆಯಾಗಿರುತ್ತದೆ. ಎಂದಾದರೂ ನೀವು ಏಕಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಜೀವನದ ನಿಲುವೇನು ಎಂದು ಎಂದಾದರೂ ಏಕಾಂಗಿಯಾಗಿ ಮೌನವಾಗಿ ಇದ್ದದ್ದು ನಿಮಗೆ ನೆನಪಿದೆಯೇ? ನಿಮಗೆ ಖಂಡಿತ ನೆನಪಿರುವುದಿಲ್ಲ. ಏಕೆಂದರೆ ನಮ್ಮ ಏಕಾಂತವನ್ನು ನಾವು ಆನಂದವನ್ನೇ ಪಡುವುದಿಲ್ಲ. ಏಕಾಂತದಲ್ಲಿ ಸಿಗುವಷ್ಟು ಸಂತೋಷ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ, ಖಂಡಿತವಾಗಿಯೂ. ಏಕೆಂದರೆ ಮನಸ್ಸು, ದೇಹ, ಬುದ್ಧಿ ಪುನಶ್ಚೇತನಗೊಳ್ಳಬೇಕು ಎಂದರೆ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಮನಸ್ಸಿಗೆ ವಿಶ್ರಾಂತಿ ಸಿಗುವುದು ಧ್ಯಾನದಿಂದ, ಏಕಾಂತದಿಂದ. ಬಳಲಿದ ಮನಸ್ಸು, ಬುದ್ಧಿ, ದೇಹದಿಂದ ಯಾವ ಸಾಧನೆಯನ್ನು ಮಾಡಲಾಗುವುದಿಲ್ಲ. ನಾವು ಕಂಡಂತೆ ಎಷ್ಟೋ ಬಾರಿ ನಮ್ಮ ಸಮಸ್ಯೆಗಳಲ್ಲೇ ಕಳೆದು ಹೋದ ದಿನಗಳೇ ಅತಿ ಹೆಚ್ಚು ನಮ್ಮ ಬದುಕಿನಲ್ಲಿ. ಆದರೂ ಅಂತಹ ಸಮಸ್ಯೆಗಳಿದ್ದಾಗಲೂ ಮನಸ್ಸನ್ನು ನಿಯಂತ್ರಣ ಮಾಡುವುದಕ್ಕೆ ನಾವು ಯೋಚಿಸುವುದೇ ಇಲ್ಲ. ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳದೆ ನಾವು ಬಹಿರಂಗ ಜಗತ್ತನ್ನು ಶುದ್ಧ ಮಾಡುತ್ತೇವೆ ಎಂದು ಹೋಗುವುದು ಖಂಡಿತವಾಗಿಯೂ ವ್ಯರ್ಥವಾದ ಪ್ರಯತ್ನ. ನಮ್ಮ ಬದುಕಿನಲ್ಲಿ ನಮ್ಮ ಜೀವನದ ಗುರಿ ಏನು ಎಂದು ತಿಳಿಯದೆ ಹೋದ ಮೇಲೆ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಮ್ಮ ಗುರಿ ತಲುಪುವ ರಹಸ್ಯವೇ ನಮ್ಮ ಧ್ಯಾನ ಮತ್ತು ಏಕಾಗ್ರತೆ, ಏಕಾಂತವಾಗಿದೆ. ಹಾಗಾಗಿ ನಾವು ನಮ್ಮ ಗುರಿ ತಲುಪಬೇಕಾದರೆ ಮನಸ್ಸನ್ನು ಸ್ಥಿರವಾಗಿಡಬೇಕು. ಸ್ಥಿರವಾದ ಮನಸ್ಸಿನಿಂದ ಮಾತ್ರವೇ ನಮ್ಮ ಜೀವನೋದ್ಧಾರ ಆಗುವುದಕ್ಕೆ ಸಾಧ್ಯ ಎನ್ನುವುದು ನಿಮಗೆ ತಿಳಿದಿರಬೇಕು. ಯಾವಾಗಲೂ ಒಂದು ವಿಚಾರ ನೆನಪಿಡಿ, ಹಿತವಾಗಿ ಮಾತನಾಡಿ, ಶಾಂತಿ ನಿಮಗೆ ದೊರೆಯುತ್ತದೆ ಖಂಡಿತವಾಗಿ. ಅಹಂಕಾರ ಬಿಡಿ, ದೊಡ್ಡವರಾಗುತ್ತೀರಾ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ ನೋಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ ನೋಡಿ, ನಿಮಗೆ ಶಕ್ತಿ ಸ್ಥೈರ್ಯ ಸಿಗುತ್ತದೆ. ಸಹನೆಯಿಂದ ಇರಿ, ನಿಮಗೆ ದೈವತ್ವ ದೊರೆಯುತ್ತದೆ. ಸಂತೋಷದಿಂದ ಇರಿ, ಸುಖ ತಾನಾಗಿಯೇ ಬರುತ್ತದೆ. ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖವಾದ ಅಂಶವೆಂದರೆ ಅದು ಆತ್ಮವಿಶ್ವಾಸ ಅಥವಾ ವಿಶ್ವಾಸವಾಗಿದೆ. ಮನುಷ್ಯನಿಗೆ ಕತ್ತಲಿಗಿಂತ ಅತಿ ಹೆಚ್ಚು ಕತ್ತಲಾಗಿ ಇರುವುದು ಅಜ್ಞಾನ. ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯವಾದ ಕಾರಣ ಸಜ್ಜನರ ನಿಷ್ಕ್ರಿಯತೆ. ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗವೆಂದರೆ ಅದು ನಾಲಿಗೆಯಾಗಿದೆ. ವರಗಳಲ್ಲಿ ಅತಿ ದೊಡ್ಡವರ ಆರೋಗ್ಯವಾಗಿದೆ. ದೊಡ್ಡ ಶ್ರೀಮಂತಿಕೆ ಸಂತೃಪ್ತಿ. ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಎಂದರೆ
ಮೌನ. ನಿಮಗೆ ಎಷ್ಟೇ ಜೀವನದ ಸವಾಲುಗಳು ಎದುರಾದರೂ ಕೂಡ ಅದನ್ನು ನಾನು ನಿಭಾಯಿಸಬಲ್ಲೆ ಎನ್ನುವ ಆತ್ಮವಿಶ್ವಾಸ ಬಂದರೆ ಸಾಕು, ನೀವು ಆ ವಿಚಾರದಲ್ಲಿ ಅರ್ಧ ಗೆದ್ದಿದ್ದೀರಾ ಅಂತ ಅರ್ಥ. ಒಂದು ಒಳ್ಳೆ ವಿಚಾರ ಯಾವಾಗಲೂ ನೆನಪಿಡಿ, ಪೊರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನು ಗುಡಿಸಬಹುದು, ಕಡ್ಡಿಗಳೇ ಉದುರಿದರೆ ಅದೇ ಕಸವಾಗುತ್ತದೆ. ಆದ್ದರಿಂದ ನಾವು ಬಿಳಿಯಾಗಿ ಬೀಳದೆ ಸಂಬಂಧ ಎನ್ನುವ ದಾರದಿಂದ ಒಟ್ಟಾಗಿ ಇರಬೇಕು, ಒಗ್ಗಟ್ಟನ್ನು ಕಾಪಾಡಿಕೊಳ್ಳಬೇಕು. ವಿಕಾಸವೇ ಜೀವನ, ಸಂಕೋಚವೇ ಮರಣ. ಪ್ರೇಮವೆಲ್ಲ ವಿಕಾಸ, ಸ್ವಾರ್ಥವೆಲ್ಲ ಸಂಕೋಚ. ಆದುದರಿಂದ ಪ್ರೇಮ ಬರಹವೇ ಬದುಕಿನ ಧರ್ಮವಾಗಲಿ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಎದುರಾಗಬಾರದು. ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಯಾರಿಂದಲೂ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ನಮಗೆ ನಾವು ಪ್ರಾಮಾಣಿಕರಾಗಿ ಇರುತ್ತೇವೆಯೋ ಅಲ್ಲಿಯವರೆಗೂ ಖಂಡಿತವಾಗಿಯೂ ನಾವು ಸಂತೋಷದಿಂದಲೇ ಇರುತ್ತೇವೆ. ನಿಮ್ಮ ಮನಸ್ಸು ಮತ್ತು ಹೃದಯ ಸರಿಯಾದ ದಿಕ್ಕಿನಲ್ಲಿ ಇದ್ದರೆ ಬದುಕು ಎತ್ತ ಹೋಗುತ್ತದೋ ಅಂತ ಚಿಂತಿಸುವ ಅಗತ್ಯವೇ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಧ್ಯೇಯಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರಬೇಕು. ಉದಾಹರಣೆಗೆ ಭಗವಾನ್ ಶ್ರೀರಾಮಚಂದ್ರನು ಅನುಸರಿಸಿದಂತಹ ಈ 16 ಆದರ್ಶ ಗುಣಗಳು ನಿಮ್ಮಲ್ಲಿದ್ದಾಗ ನೀವು ಜೀವನದಲ್ಲಿ ಎಂದಿಗೂ ಕೆಳಗೆ ಬೀಳುವುದಿಲ್ಲ, ಎಂದಿಗೂ ನಿರಾಸೆಗಳಿಗೆ ಒಳಗಾಗುವುದಿಲ್ಲ. ಶ್ರೀರಾಮಚಂದ್ರನ ಆ 16 ಆದರ್ಶಗಳು ಯಾವುವು ಗೊತ್ತಾ? ಅವನು ಎಂದಿಗೂ ಸುಳ್ಳನ್ನು ಹೇಳಲಿಲ್ಲ, ಅವನು ಎಂದೂ ಅವಾಚ್ಯ ಶಬ್ದಗಳನ್ನು ಬಳಸಲಿಲ್ಲ, ಅವನು ಎಂದಿಗೂ ಬೇರೆಯವರೇ ಬಂದು ತನ್ನನ್ನು ಮಾತನಾಡಿಸಲಿ ಎಂದು ಬಯಸಲಿಲ್ಲ. ಬದಲಾಗಿ ತಾನೇ ಮುಂಚಿತವಾಗಿ ಎಲ್ಲರನ್ನೂ ಮಾತನಾಡಿಸಿ ಸಂಬಂಧ ಬೆಳೆಸುತ್ತಿದ್ದ. ಅವನೆಂದಿಗೂ ಜೂಜನ್ನಾಡಲಿಲ್ಲ, ಅವನು ತಾನು ಬೇರೆಯವರಿಗೆ ಕೊಟ್ಟಿದ್ದರ ಬಗ್ಗೆ ಎಂದಿಗೂ ಚಿಂತಿಸಲಿಲ್ಲ, ಅವನು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ. ಅವನಿಗೆ ಬೇರೆಯವರು ಬೇಕಾದಷ್ಟು ಕೆಟ್ಟದ್ದನ್ನು ಮಾಡಿ ಕೇವಲ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರೂ ಅವನು ಆ ಒಳ್ಳೆಯದರ ಬಗ್ಗೆ ಮಾತ್ರವೇ ಮಾತನಾಡುತ್ತಿದ್ದ. ಅವನ ಬಳಿ ಯಾರಾದರೂ ಬಂದು ಅವನನ್ನು ಟೀಕಿಸಿದರೆ ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಅವರ ಟೀಕೆಗೆ ಕಾರಣವನ್ನು ತಿಳಿದು ಮೃದುವಾಗಿ ಅವರಿಗೆ ತಿಳುವಳಿಕೆಯನ್ನು ಹೇಳಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುತ್ತಿದ್ದ. ಅವನ ಜೀವನದಲ್ಲಿ ತನ್ನ ಪತ್ನಿ ಸೀತೆಯನ್ನು ಹೊರತುಪಡಿಸಿ ಇನ್ಯಾವ ಹೆಣ್ಣಿನ ಬಗ್ಗೆಯೂ ಚಿಂತಿಸಲಿಲ್ಲ. ಅವನು ಸುಖವನ್ನು ಅನುಭವಿಸುವಾಗ ಸಮಾಜದ ಕಟ್ಟುಪಾಡುಗಳನ್ನು ಎಂದಿಗೂ ಮೀರಲಿಲ್ಲ. ಅವನು ತಾನು ಸಂಪಾದಿಸಿದ ಹಣವನ್ನು ಅನಾವಶ್ಯಕವಾಗಿ ಎಂದಿಗೂ ನಷ್ಟ ಮಾಡಲಿಲ್ಲ, ಆದರೆ ಬಹಳಷ್ಟು ಜನರಿಗೆ ಉಪಯೋಗವಾಗುವಂತೆ ತನ್ನ ಸಂಪತ್ತನ್ನು ಖರ್ಚು ಮಾಡುತ್ತಿದ್ದ. ಅವನು ರಾಜನಾಗಿದ್ದರೂ ತನಗಿಂತ ಉನ್ನತ ಶಕ್ತಿಯ ಬಗ್ಗೆ ಪರಮಸತ್ಯದ ಕುರಿತು ಅರಿವು ಹೊಂದಿದ್ದವನಾಗಿದ್ದ ಮತ್ತು ಪ್ರತಿದಿನ ಆಧ್ಯಾತ್ಮಿಕ ಅನುಷ್ಠಾನಗಳನ್ನು ತಪ್ಪದೇ ನಡೆಸುತ್ತಿದ್ದ. ಅವನು ಕೇವಲ ಅವನ ಪರಿಚಿತರಿಗೆ ಮತ್ತು ಸಂಬಂಧಿಗಳಿಗೆ ಮಾತ್ರ ಹಿತೈಷಿಯಾಗಿರದೆ ಸಕಲ ಜೀವಿಗಳ ಶ್ರೇಯೋಭಿಲಾಷಿಯಾಗಿ ಇದ್ದ. ಅವನು ತಾನು ಪ್ರತಿನಿತ್ಯ ಊಟ ಮಾಡುವುದರಲ್ಲಿ ಅರ್ಧದಷ್ಟು ಸಿಕ್ಕಿದರೂ ಅಷ್ಟರಲ್ಲೇ ತೃಪ್ತಿ ಪಡಬಲ್ಲವನಾಗಿದ್ದ ಮತ್ತು ಕೆಲವೊಮ್ಮೆ ಹಿಡಿಯಷ್ಟೇ ಅನ್ನ ದೊರಕಿದರೂ ಬೇಸರ ಪಡುತ್ತಿರಲಿಲ್ಲ. ಇನ್ನು ಅವನು ದರ್ಶನ ಬೇರೆಯವರಿಗೆ ಸದಾಕಾಲ ಹಿತವನ್ನೇ ನೀಡುವಂತೆ ಇರುತ್ತಿತ್ತು. ಬೇರೆಯವರ ಎದುರು ಅವನು ತನ್ನನ್ನು ಹಿತಕರವಾಗಿ ಪ್ರಕಟಗೊಳಿಸಿಕೊಳ್ಳುತ್ತಿದ್ದ. ಅವನಿಗೆ ಎಷ್ಟೇ ಅಪಾಯಕಾರಿಯಾಗಿದ್ದರೂ ಸರಿ, ತನ್ನಲ್ಲಿ ಆಶ್ರಯ ಬೇಡಿ ಬಂದವರನ್ನು ಮತ್ತು ಶರಣಾಗತರನ್ನು ರಕ್ಷಿಸುವುದು ಅವನ ಜೀವನದ ಧ್ಯೇಯವಾಗಿತ್ತು. ಹಾಗಾಗಿ ಈ ರಾಮನ 16 ಸುಂದರ ಗುಣಗಳು ನಮ್ಮ ಜೀವನಕ್ಕೆ ಖಂಡಿತ ಉಪಯೋಗವಾಗುವಂಥದ್ದು ಆಗಿದೆ. ಹಾಗಾಗಿ ನಾವು ಇದೆಲ್ಲವನ್ನು ಪಾಲಿಸಲಾಗದೇ ಇದ್ದರೂ ಸಾಧ್ಯವಾಗುವುದನ್ನಾದರೂ
ಪಾಲಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಾವು ಸಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕಬಹುದು. ಈ ವಿಶೇಷ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ವಿಶೇಷ ವ್ಯಕ್ತಿತ್ವ ಉಳ್ಳವರನ್ನೇ ಮಾತ್ರ ಜಗತ್ತು ನೆನಪಿಡುವುದು ಎನ್ನುವುದನ್ನು ನೆನಪಿನಲ್ಲಿ ಇಡಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.